ದೇಶದಾದ್ಯಂತ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮ ಜೋರಾಗೇ ಇದೆ. ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ. ರಾಜ್ಯದ ದೇವಾಲಯಗಳಲ್ಲಿ ವಿಶೇಷ ಪೂಜೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲೇ ಮಹಾಪೂಜೆಗೆ ಆದೇಶವನ್ನು ಹೊರಡಿಸಲಾಗಿರುವಂತಹದ್ದು. ರಾಜ್ಯದ ಎಲ್ಲಾ ಮುಜರಾಯಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಬೇಕು. ಮುಜರಾಯಿ ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಆದೇಶವನ್ನು ಹೊರಡಿಸಿದ್ದಾರೆ. ಜನವರಿ 22ರ ಮಧ್ಯಾಹ್ನ 12:29:08 ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಗುತ್ತೆ. ಈ ಹೊತ್ತಲ್ಲೇ ಪೂಜೆ ನಡೀಬೇಕು. ಶ್ರೀರಾಮನ ಹೆಸರಿನಲ್ಲಿ ಪೂಜೆಗೆ ಮುಜರಾಯಿ ಇಲಾಖೆ ಆದೇಶವನ್ನು ಹೊರಡಿಸಿರುವಂತಹದ್ದು. ಎಲ್ಲರಿಗೂ ಶ್ರೀರಾಮನ ರಕ್ಷಣೆ ಇರಲಿ ಅಂತ ವಿಶೇಷ ಪ್ರಾರ್ಥನೆಯನ್ನು ಮಾಡೋಣ ಅಂತ ರಾಮಲಿಂಗಾರೆಡ್ಡಿ ಅವರು ಕರೆ ಕೊಟ್ಟಿದ್ದಾರೆ. ಇನ್ನು ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ಜನವರಿ 22ಕ್ಕೆ ಮಹಾಪೂಜೆಗೆ ಆದೇಶಿಸಲಾಗಿದೆ. ಈ ಬಗ್ಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವರ ಜೊತೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಮಾತನಾಡಿಸಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ ಸರ್. ಜನವರಿ 22ನೇ ತಾರೀಕು ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಪ್ರಾಣ ಪ್ರತಿಷ್ಠಾಪನೆ ಇದೆ. ಮುಜರಾಯಿ ಇಲಾಖೆಯಿಂದ ಕೂಡ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ. ಒಂದ್ ಕಡೆ ಬಿಜೆಪಿ ಅವರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ, ಅಯೋಧ್ಯೆಗೆ ವಿರೋಧ, ಹಿಂದೂ ವಿರೋಧಿ ಎನ್ನುವಂತಹ ಸಂದರ್ಭದಲ್ಲಿ ಈ ಒಂದು ನಿರ್ಧಾರ ಸರ್? ಈಗ 22ನೇ ತಾರೀಕು ದೇವಸ್ಥಾನದ ಉದ್ಘಾಟನೆ ಆಗ್ತಾ ಇದೆ. ಶ್ರೀರಾಮ ಒಬ್ಬ ಆದರ್ಶ ಪುರುಷ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ. ಪೂಜೆ ಸಮಯ ಇನ್ನೂ ಟೈಮ್ ಇದೆಯಲ್ಲ, ಇವತ್ತು ಎಷ್ಟು ತಾರೀಕು, ಇನ್ನು 7 ಅಲ್ವಾ, ಇನ್ನೂ 15 ದಿನ ಇದೆ. ಯಾವ ಸಮಯದಲ್ಲಿ ಮಾಡಬೇಕು ಅಂತ ಪತ್ರಿಕೆಗಳೆಲ್ಲ ಬರುತ್ತಲ್ಲ, ನೋಡಿಕೊಂಡು ನಾವು ಅರ್ಚಕರಿಗೆ ಮತ್ತೆ ಮುಖ್ಯ ಅರ್ಚಕರು ಇರ್ತಾರಲ್ಲ ಮತ್ತು ಇಒಗೆ ಅವ್ರು ನೋಡ್ಕೊಂಡು ಮಾಡ್ತಾರೆ. ಅಂದ್ರೆ ಆ ಪ್ರತಿಷ್ಠಾಪನೆಯ ಸಮಯದಲ್ಲಿ ರಾಜ್ಯದಲ್ಲಿರುವಂತಹ ಎಲ್ಲಾ ಮುದ್ರಾಯಿ ದೇವಸ್ಥಾನ ಮಹಾಮಂಗಲಾರತಿ ಹೌದು ಮಾಡಬೇಕು ಅಂತ ಹೇಳಿದೆ. ಸೆಂಟ್ರಲ್ ಇಂಡಿಯಾದ ಸೂಚನೆ ಗೀತೆ ಬಂದಿತ್ತ, ಇದು ನಿಮ್ಮ ಸರ್ಕಾರದ ನಿರ್ಧಾರ? ನಮ್ಮ ಸರ್ಕಾರದ ನಿರ್ಧಾರ. ಆಮೇಲೆ ಯಾರು ಏನು ಸೂಚನೆ ಕೊಟ್ಟು ನಾವೇನ್ ಮಾಡ್ಕೋಬೇಕಾಗಿಲ್ಲ. ನಾವೇನು ಬಿಜೆಪಿ ಅವರಲ್ಲ, ನಾಗ್ಪುರದಿಂದ ಡೈರೆಕ್ಷನ್ಸ್ ತಗೊಳಕ್ಕೆ. ನಾವು ಪಕ್ಕ 100ಕ್ಕೆ 100 ಭಾಗ ಹಿಂದೂಗಳೇ, ಹಿಂದೂ ಧರ್ಮವನ್ನು ಪಾಲಿಸ್ತಾ ಇದ್ದಾರೆ. ಶ್ರೀರಾಮನ ಸಾವಿರಾರು ವರ್ಷದಿಂದ ಪೂಜಿಸ್ತಾ ಇದ್ದೀವಿ. ಅದರಿಂದ ಯಾರ ಹತ್ರ ನಾವೇನು ಹೇಳಿಸ್ಕೋಬೇಕಾಗಿಲ್ಲ. ಅದರಿಂದ ಯಾವ ಸೂಚನೆನೂ ಇಲ್ಲ, ನಮ್ಮ ಸರ್ಕಾರದ ನಿರ್ಧಾರ ಅಷ್ಟೇ. ಸರ್, ಕೇಂದ್ರ ಕಾಂಗ್ರೆಸ್ ನಾಯಕರಿಗೆ ಆಹ್ವಾನ ಬಂದಿದೆ, ರಾಜ್ಯದಲ್ಲಿ ತಾವು ಮುಜರಾಯಿ ಸಚಿವರಾಗಿದ್ರಿ, ಆ ಕಾರಣಕ್ಕೋಸ್ಕರ ಆಹ್ವಾನ ಬಂದಿದೆಯಾ ಸರ್? ಇಲ್ಲ, ಆಹ್ವಾನ ಏನು ಬಂದಿಲ್ಲ. ಅಲ್ಲಿ ದೆಹಲಿನಲ್ಲಿ ನಮ್ಮ ಅಧ್ಯಕ್ಷರಿಗೆ ಇವರಿಗೆಲ್ಲ ಕೊಟ್ಟಿರ್ತಾರೆ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಒಂದು ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು. ಮಾಜಿ ಪ್ರಧಾನಿ ದೇವೇಗೌಡ ನಿವಾಸಕ್ಕೆ ಕೇಂದ್ರ